ಇದು ರೈಟ್ ನ್ಯೂಸ್ ಇಂಪ್ಯಾಕ್ಟ್ ಸುದ್ದಿ ಮಾಡಿದ ಮೂರ್ನಾಲ್ಕು ದಿನಗಳಲ್ಲಿ ಈ ಕೆಲಸ ಆಗಿರುವಂಥದ್ದು. ನಿಮಗೆ ತುಂಬ ಧನ್ಯವಾದವನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ನೀವು ಮಾಡಿದ್ದೀರಾ ಅಲ್ಲ, ನೀವು ಮಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ಇದು ಎನ್ ಐ ಕಾಲೇಜ್ ಬಾಯ್ಸ್ ಹಾಸ್ಟೆಲ್ ಮುಂದೆ ಇರುವಂಥ ರಸ್ತೆ. ಡ್ರೈವರ್ ಎಂಥ ಪಂಟರೆ ಆದರೂ ಒಂದು ಕ್ಷಣ ಇಲ್ಲಿ ಸಾವಿಗೆ ಹತ್ತಿರ ಆಗೋಗ್ತಿದ್ದ. ಆದರೆ ನಾಲ್ಕು ದಿನಗಳಿಂದ ಬಂದು ಇದನ್ನು ಸುದ್ದಿ ಮಾಡ್ತೀನಿ. ಯಾವನ್ ರೀ ಇವನು, ಯಾರು ಈ ಕಾರ್ಪೊರೇಟರು, ಯಾರು ಇವನು ಆಫೀಸರ್ಸು, ಈ ಥರ ಸಾವಿಗೆ ಆಹ್ವಾನ ಇರುವಂಥ ಈ ರಸ್ತೆನ ಯಾವನ್ ರೀ ಹಿಂಗೆ ಬಿಟ್ಟವನು ಅಂತ. ವೆಹಿಕಲ್ ಅಲ್ಲಿಂದ ಬರುತ್ತೆ, ಅಲ್ಲಿಂದ ಬಂದು ರೈಟ್ಗೆ ಏನಾರು ತೊಗೊಂತು ಅಂತಂದರೆ ಆ ಕಡೆಯಿಂದ ಅಪೋಸಿಟಿಂದ ಬರೋಂಥ ವೆಹಿಕಲ್ ಹೊಡ್ಕೊಳ್ಳುತ್ತೆ. ನೀವು ಅಟ್ಲೀಸ್ಟ್ ಒಂದು ಬ್ಯಾರಿಕೇಡನ್ನು ಇಟ್ಟರೆ ದೂರದಿಂದನಾದರೂ ಗೊತ್ತಾಗುತ್ತೆ ಬ್ಯಾರಿಕೇಡ್ ಇಟ್ಟಿದ್ದಾರೆ ಅಂತ. ಹಾಂ, ಅದೂ ಇಲ್ಲ, ಇದು ಏನಾದರೂ ತುಟ್ಸ್ಬಿಟ್ರೆ ಹೆಂಗೆ ಇದು ಸೈಡು, ಅಕಸ್ಮಾತ್ ಏನಾದರೂ ಲೆಫ್ಟು ತೊಗೊಂಡ್ರೆ ರೈಟ್ ತೊಗೊಂಡ್ರೆ ಎರಡು ಕಡೆಯೂ ಪ್ರಾಬ್ಲಮ್ ಇದೆ. ಆ ಕಡೆ ಈ ಕಡೆ ಈ ಕಡೆ ಇದೆಲ್ಲ ಹೋಲ್ ಇದೆ. ಮ್ಯಾನ್ ಹೋಲ್ ಮೇಲೆ ಇಷ್ಟು ದೊಡ್ಡದು ಇಟ್ಬಿಟ್ಟೋದ್ರೆ ಹೆಂಗೆ ಎಗರಿಸ್ತಾರೆ ಇವರು ಅಂತ ನೋಡಿ. ವೆಹಿಕಲ್ ಅಲ್ಲಿಂದ ಬರುತ್ತೆ, ಅಲ್ಲಿಂದ ಬಂದು ರೈಟ್ಗೆ ಏನಾದರೂ ತೊಗೊಂತು ಅಂತಂದರೆ ಆ ಕಡೆಯಿಂದ ಅಪೋಸಿಟಿಂದ ಬರೋಂಥ ವೆಹಿಕಲ್ ಹೊಡ್ಕೊಳ್ಳುತ್ತೆ. ಇದು ಇದ್ರ ಮೇಲ್ಗಡೆ ಏನಾದರೂ ಹತ್ತಿಸ್ಕೊಂಡು ಹೋದರೆ ಅಲ್ಲಿ ಬೀಳೋದಂಥ ಗ್ಯಾರಂಟಿ ನೋಡಿ. ತುಂಬ ದಿನಗಳಿಂದ ಅಂಥ ದೊಡ್ಡ ದೊಡ್ಡದಾದಂಥ ಆ ಕಾಂಕ್ರೀಟ್ ಬಾಕ್ಸನ್ನು ಇಟ್ಬಿಟ್ಟು ಇವತ್ತು ವೆಹಿಕಲ್ ಸವಾರಿಗೆ ತುಂಬಾ ತೊಂದರೆ ಆಗಿತ್ತು ನೋಡಿ. ಆ ಕಡೆಯಿಂದ ಬರ್ತಾ ಅವರು ರೈಟ್ಗೂ ಹೋಗೋಕ್ಕಾಗಲ್ಲ, ಲೆಫ್ಟ್ಗೂ ಹೋಗೋಕ್ಕಾಗದೆ ಅಂತ ಪರಿಸ್ಥಿತಿ ಇತ್ತು. ಹಾಗೆ ಸ್ಟ್ರೈಟಾಗೂ ಕೂಡ ಅವರು ಹೋಗೋಕ್ಕಾಗ್ತಾ ಇರಲಿಲ್ಲ. ಈ ನಿಟ್ಟಿನಲ್ಲಿ ನಮಗೆ ಕಾಲ್ ಬಂದಾಗ ಸರ್ ಈ ಥರ ಒಂದು ರಸ್ತೆಯಲ್ಲಿ ಸಮಸ್ಯೆ ಇದೆ ಅಂತ ಅಂದಾಗ ಇಮ್ಮಿಡಿಯೇಟಾಗಿ ಬಂದು ಅದನ್ನು ಸುದ್ದಿಯನ್ನು ಮಾಡ್ತೀವಿ. ಅದನ್ನು ನೋಡ್ತಿದ್ದ ಹಾಗೇ ಇವತ್ತು ಈ ಮ್ಯಾನ್ ಹೋಲನ್ನು ನಿರ್ಮಾಣ ಮಾಡಿರುವಂಥದ್ದು. ಪಬ್ಲಿಕ್ಗೂ ಕೂಡ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇದು ನಿಮ್ಮ ಪ್ರಾಪರ್ಟಿ, ಇದು ನಿಮ್ಮ ಪ್ರಾಪರ್ಟಿ, ಆದ್ದರಿಂದ ಸ್ವಲ್ಪ ಜೋಪಾನವಾಗಿ ನೀವು ಕೂಡ ನೋಡ್ಕೊಳ್ಳಿ. ಒಂದು ನಾಲ್ಕು ದಿನ ಕಾಂಕ್ರೀಟ್ ಸಟ್ ಆಗೋವರೆಗೂ ಕೂಡ ಅದ್ರ ಮೇಲ್ಗಡೆ ಯಾವುದೇ ರೀತಿಯಾದ ವೆಹಿಕಲ್ಗಳನ್ನು ಹರಿಸ್ಬೇಡಿ, ದಯವಿಟ್ಟು ಹೇಳ್ತೀನಿ. ಯಾಕೆಂದರೆ ನಿಮ್ಮ ಪ್ರಾಪರ್ಟಿ, ಇದು ನಿಮ್ಮ ದುಡ್ಡು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಾಲ್ಕು ದಿನಗಳಿಂದ ಬಂದು ನಾನು ಸುದ್ದಿ ಮಾಡಿದೆ, ಸುದ್ದಿ ಮಾಡಿದ ನಂತರ ಇವತ್ತು ಮ್ಯಾನ್ ಹೋಲ್ ನಿರ್ಮಾಣ ಆಗಿರುವಂಥದ್ದು. ಈ ಮ್ಯಾನ್ ಹೋಲ್ ಮೇಲೆ ಈ ಥರ ಒಂದು ದೊಡ್ಡ ದೊಡ್ಡ ಕಾಂಕ್ರೀಟ್ ಬಾಕ್ಸ್ಗಳನ್ನ ಇಟ್ಬಿಟ್ಟೋಗಿದ್ರು. ಇದರಿಂದಾಗಿ ತುಂಬ ಅಪಘಾತಗಳಾಗುವಂಥ ಸಂದರ್ಭವೂ ಇತ್ತು, ಅಪಘಾತಗಳು ಕೂಡ ಆಗಿವೆ. ಆ ಕಡೆಯಿಂದ ಬರೋಂಥ ವೆಹಿಕಲ್ಗಳು ಕೂಡ ರೈಟ್ಗೆ ಹೋಗಬೇಕು, ಆದ್ರಿಂದಾಗಿ ಫಾಸ್ಟಾಗಿ ಬರೋರಿಗೆ ಇದು ಕಾಣಿಸ್ತಾ ಇರಲಿಲ್ಲ, ಈ ಮ್ಯಾನ್ ಹೋಲ್ ಅವ್ರಿಗೆ ಕಾಣಿಸ್ತಾ ಇರಲಿಲ್ಲ. ಆದ್ರಿಂದ ಇಲ್ಲಿ ಅಪಘಾತಗಳು ಕೂಡ ಆಗಿವೆ, ಆಕ್ಸಿಡೆಂಟ್ಸ್ ಕೂಡ ಆಗಿವೆ. ಆ ನಿಟ್ಟಿನಲ್ಲಿ ಅವರು ಲೆಫ್ಟ್ಗೂ ರೈಟ್ಗೂ ಹೋಗೋಕ್ಕಾಗ್ತಿರ್ಲಿಲ್ಲ, ಲೆಫ್ಟ್ಗೂ ಕೂಡ ಹೋಗೋಕ್ಕಾಗ್ತಿರ್ಲಿಲ್ಲ, ಸ್ಟ್ರೈಟಾಗೂ ಬರೋಕ್ಕಾಗ್ತಿರ್ಲಿಲ್ಲ. ನಾನು ಸುದ್ದಿ ಮಾಡಿದ ನಾಲ್ಕು ದಿನಗಳ ನಂತರ ನೋಡಿ ಇವತ್ತು ಈ ಕೆಲಸ ಆಗಿದೆ. ಥ್ಯಾಂಕ್ಸ್ ಟು ಆಲ್ ಆಫೀಸರ್ಸ್, ಕಾರ್ಪೊರೇಟರ್ ಯಾರಿದ್ದಾರೆ ಯಾರೇ ಕಾರ್ಪೊರೇಟರ್ ಅವ್ರಿಗೂ ಇದು ಇಮ್ಮಿಡಿಯೇಟಾಗಿ ನಿರ್ಮಾಣ ಆಗಿರುವಂಥದ್ದು. ಈ ಕಾಂಕ್ರೀಟು ನೀಟಾಗಿ ರೋಡ್ಗೆ ಸೆಟ್ ಆಗುವವರು ಕೂಡ ದಯವಿಟ್ಟು ವೆಹಿಕಲ್ಗಳನ್ನು ಇದ್ರ ಮೇಲೆ ಹರಿಸ್ಬೇಡಿ. ಯಾಕೆಂದರೆ ಒಂದ್ಸಲ ಮತ್ತೆ ಹಾಳಾದರೆ ನಮ್ಮ ಅಧಿಕಾರಿಗಳು ಗೊತ್ತಲ್ಲ, ಕೆಲವರಿಗೆ ಎಮ್ ಎ ಚರ್ಮ ಇರ್ತವೆ, ಇನ್ನು ಕೆಲವರಿಗೆ ಚಪ್ಪಡಿ ಚರ್ಮಗಳಿರ್ತವೆ. ಸೊ ಇಮ್ಮಿಡಿಯೇಟಾಗಿ ಹೇಳಿದ್ರೆ ಮಾಡಲ್ಲ, ಆದರೆ ನಾವು ಅವ್ರಿಗೆ ಬಾರ್ ಕೊಲ್ಲಲೇ ಹೊಡೆದಂಗೆ ಮಾತಾಡಿದ್ವಿ. ಆದರೆ ಈಗ ನಾನು ಒಂದು ಥ್ಯಾಂಕ್ಸನ್ನು ಹೇಳ್ತೀನಿ. ಎನ್ ಐ ಕಾಲೇಜ್ ಹಿಂಭಾಗ ಏನಿದೆ ಅಥವಾ ಎನ್ ಐ ಹಾಸ್ಟೆಲ್ ಮುಂಭಾಗದ ರಸ್ತೆ ಏನಿದೆ, ಇಲ್ಲಿಂದ ಎಸ್ ಸಿ ಕೋಟೆ ರೋಡ್ಗೆ ಕನೆಕ್ಟ್ ಆಗುವಂಥ ರಸ್ತೆಯಲ್ಲಿ ಈ ಒಂದು ತುಂಬ ದಿನಗಳಿಂದ ಈ ಆಕ್ಸಿಡೆಂಟ್ ಆಗುವಂಥ ಝೋನ್ ಇಲ್ಲಿ ಇತ್ತು, ಅಪಘಾತಕಾರಿ ಆಗುವಂಥ ಒಂದು ಸಂದರ್ಭ ಇಲ್ಲಿತ್ತು. ಈಗ ಇದು ಸೇಫ್ ಆಗಿದೆ, ಮ್ಯಾನ್ ಹೋಲ್ ನಿರ್ಮಾಣ ಆಗಿದೆ. ಈಗ ಒಂದು ಎರಡು ಮೂರು ದಿನ ಆದಮೇಲೆ ಇದೆಲ್ಲನೂ ಕೂಡ ಕ್ಲೀನ್ ಮಾಡ್ತಾರೆ, ಕ್ಲೀನ್ ಮಾಡಿ ಅಂತಲೂ ಕೂಡ ನಾನು ಕೇಳ್ಕೊಳ್ತೀನಿ. ಕ್ಲೀನ್ ಮಾಡಿದ ನಂತರ ನೀವು ಆರಾಮಾಗಿ ನೀವು ವೆಹಿಕಲ್ಗಳನ್ನ ಓಡಿಸ್ಕೊಂಡು ಹೋಗ್ಬೋದು. ಇದು ರೈಟ್ ನ್ಯೂಸ್ ಇಂಪ್ಯಾಕ್ಟ್ ಸುದ್ದಿ ಮಾಡಿದ ಮೂರ್ನಾಲ್ಕು ದಿನಗಳಲ್ಲಿ ಈ ಕೆಲಸ ಆಗಿರುವಂಥದ್ದು. ತುಂಬ ನೀರೆಲ್ಲ ಮ್ಯಾನ್ಯಲ್ ಓಪನ್ ಆಗಿ ಎಲ್ಲ ಹರಿತಾ ಇತ್ತು ರಸ್ತೆಯಲ್ಲೆಲ್ಲ, ಇದೆಲ್ಲ ಬಾಕ್ಸ್ ಎಲ್ಲ ಇಟ್ಟಿದ್ರು. ಬಟ್ ತುಂಬ ಇದು ವೆಹಿಕಲ್ಸ್ಗೆ ಅಂದರೆ ವಾಹನ ಸವಾರ ತೊಂದರೆ ಆಗುತ್ತೆ. ನಿಮಗೆ ತುಂಬ ಧನ್ಯವಾದವನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ನೀವು ಮಾಡಿದ್ದೀರಾ, ಅದೇ ಖುಷಿ ಆದ ವಿಚಾರ. ಥ್ಯಾಂಕ್ ಯು ಸರ್. ಸ್ವಲ್ಪ ಇಲ್ಲ, ಒಂದು ಸ್ವಲ್ಪ ಎಲ್ಲ ನೀರಿಂದ ಮಳ್ತಿತ್ತು ಈಗ, ಅವಾಗ ಇದು ಸ್ವಲ್ಪ ಇದ್ಮೇಲೆ ಮೋರೆಲ್ಲ ಹೊಸ ಚೇಂಬರ್ ಹಾಕಿ ಎಲ್ಲ ನೀವು ಮಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ಮಾಡೋದಕ್ಕೆ ಈಗ ಆರಾಮ ಮಾಡ್ಬೋದು ಸರ್, ಓಡಾಡ್ಬೋದು ಸರ್. ಇದು ಎನ್ ಐ ಕಾಲೇಜ್ ಬಾಯ್ಸ್ ಹಾಸ್ಟೆಲ್ ಮುಂದೆ ಇರುವಂಥ ರಸ್ತೆ, ತುಂಬ ದಿನಗಳಿಂದ ಇದು ಹಾಳಾಗ್ತಾ ಇತ್ತು. ಹಾಗಿದ್ರ ಮೇಲ್ಗಡೆ ಒಂದು ಈ ಥರ ಒಂದು ಕಾಂಕ್ರೀಟ್ ಬಾಕ್ಸನ್ನು ಇಟ್ಟಿದ್ರು, ಇದರಿಂದಾಗಿ ಜನಗಳಿಗೆ ತುಂಬ ತೊಂದರೆ ಆಗ್ತಿತ್ತು. ಆ ನಿಟ್ಟಿನಲ್ಲಿ ನಮ್ಮ ಕಂಪ್ಲೇಂಟ್ ಬಂದ ತಕ್ಷಣ ನಾವು ಸುದ್ದಿ ಮಾಡ್ತೀವಿ. ಸುದ್ದಿ ಮಾಡಿದ ಎರಡು ಮೂರು ದಿನಗಳ ನಾಲ್ಕು ದಿನಗಳ ಅಂತರದಲ್ಲೇ ಈ ಒಂದು ಮ್ಯಾನ್ ಹೋಲ್ನ ನಿರ್ಮಾಣವನ್ನು ಮಾಡಿದ್ದಾರೆ. ಇದು ರೈಟ್ ನ್ಯೂಸ್ ಇಂಪ್ಯಾಕ್ಟ್. ನಮಗೆ ಕಂಪ್ಲೇಂಟ್ ಮಾಡಿದವರು ಕೂಡ ನಾನು ತುಂಬ ಥ್ಯಾಂಕ್ಸನ್ನು ಹೇಳ್ತೀನಿ, ಯಾಕೆಂದರೆ ಅವ್ರ ಧೈರ್ಯನೂ ಕೂಡ ನಾನು ಮೆಚ್ಚಿಕೊಳ್ಬೇಕು. ಯಾಕೆಂದರೆ ಪ್ರಶ್ನೆ ಮಾಡೋದಿದೆಯಲ್ಲ, ಅದು ಕೂಡ ತುಂಬ ಧೈರ್ಯ ಕಂಡ್ರು. ಇದು ರೈಟ್ ನ್ಯೂಸ್.